ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಗೌರ್ಮೆಂಟ್ ಕಾಲೇಜ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಮಿಸ್ಟ್ರಿ ಜೊತೆಗೆ ಕೆಮಿಸ್ಟ್ರಿ ರಿಲೇಟೆಡ್ ಆಗಿರುವಂಥದ್ದು ಅವರಿಗೆ ಕೆರಿಯರ್ ಪ್ರಾಸ್ಪೆಕ್ಟಿವ್ಗೆ ಹೆಲ್ಪ್ ಆಗುವಂಥದ್ದು ಬೇರೆ ಬೇರೆ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ರೀತಿ ಈಗ ನನಗೆ ಆ್ಯಸ್ ಎ ಟೀಚರ್ ಅವ್ರಿಗೆ ಬರೀ ಪಾಠ ಮಾಡಿಬಿಟ್ಟು ಕೆಮಿಸ್ಟ್ರಿ ಪಾಠ ಮಾಡಿಬಿಟ್ಟು ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರೆ ಸಾಕಾಗಲ್ಲ. ಅವ್ರಿಗೆ ಯಾವ್ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇದೆ, ಎಲ್ಲೆಲ್ಲಿ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, ಎಲ್ಲೆಲ್ಲಿಗೆ ರಿಸರ್ಚ್ಗೆ ಹೋಗ್ಬೋದು, ಸೊ ಆ ರೀತಿಯಾಗಿರುವಂಥ ಇನ್ಫಾರ್ಮೇಷನ್ ನಾನು ಕೊಡಬೇಕಾಗತ್ತೆ ಆ್ಯಸ್ ಎ ಕೆಮಿಸ್ಟ್ರಿ ಟೀಚರ್. ಸೊ ಆ ರೀತಿಯಾಗಂಥ ಇನ್ಫಾರ್ಮೇಷನ್ಸ್ ನಾನು ನಂದು ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಜೊತೆಗೆ ಕೆಸೆಟ್ ಈ ಹೇಗೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆದಮೇಲೆ ಹೇಗೆ ಅವ್ರಿಗೆ ಕೆಸೆಟ್ ಬೇಕೇ ಬೇಕಾಗತ್ತಲ್ಲ, ಸೊ ಅದ್ರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಂಗೆ ಈಗ ಸ್ಪೆಷಲ್ ಡೇಸ್ ಬರುತ್ತೆ, ಕೆಮಿಸ್ಟ್ರಿ ಡೇಸ್ ಬರುತ್ತೆ, ಸೊ ಅದ್ರ ವೀಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಪ್ಯಾಂಡಮಿಕ್ ಸಿಚುಯೇಷನ್ ಇದೆ, ಫೈನಾನ್ಷಿಯಲಿ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ ಇದೆ. ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಮನೆಯಲ್ಲಿ ಹೊತ್ತು ಹೋಗೋದು ಹೇಗಪ್ಪ ಅಂತ ಅನ್ಸುತ್ತೆ, ಮುಂದೆ ಹೇಗಪ್ಪ ಈಗಪ್ಪ ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಹುಡುಗರಿಗೆ ಮುಂದೆ ನಮ್ಗೆ ಜಾಬ್ ಸಿಗುತ್ತಾ ಇಲ್ವಾ, ಪ್ಲೇಸ್ಮೆಂಟ್ ಆಗುತ್ತಾ ಇಲ್ವಾ. ಸೊ ಈ ತರ ಇದ್ದಾಗ ಎಲ್ಲೆಲ್ಲಿ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಹೇಳೋದು ನನಗೆ ನಂದು ಜವಾಬ್ದಾರಿ ಆಗುತ್ತೆ. ಸೊ ಹಂಗಾಗಿ ಅದರದ್ದು ರಿಲೇಟೆಡ್ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ನ್ಯಾಷನಲ್ ಕ್ರೆಡಿಟ್ ಅದನ್ನು ಡೈರೆಕ್ಟ್ ಆಗಿ ನಾನು ಶೇರ್ ಮಾಡ್ತೀನಿ ಹೇಗಿದೆ ಅಂತ ಸ್ಕ್ರೀನ್ನ. ಓಕೆ, ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಇದೆ. ಸೊ ಆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ವಿಚ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ನೀವೇನು ಮಾಡ್ಕೋಬಹುದು ಅಂದರೆ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಎರಡು ಅಂದರೆ ಎಲ್ಲ ಥರ ಕೌನ್ಸಿಲಿಂಗ್ ಇರುತ್ತೆ. ಅದೇ ಥರ ನಿಮಗೆ ನೀವು ಜಾಬ್ ಹುಡ್ಕೋರಿದ್ರೆ ಯಾವ ಥರ ಜಾಬ್ ಹುಡುಕ್ಬೇಕು ಅಂತ ಇರುತ್ತೆ, ಥ್ರೂ ಔಟ್ ಇಂಡಿಯಾ ನಿಮಗೆ ಜಾಬ್ ಸಿಕ್ಕುವಂಥದ್ದು ಇರುತ್ತೆ. ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಇರುತ್ತೆ, ಸ್ಕಿಲ್ ಪ್ರೊವೈಡರ್ ಇರುತ್ತೆ, ಅಥವಾ ಪ್ಲೇಸ್ಮೆಂಟ್ ಇರುತ್ತೆ. ಸೊ ಆ ಥರದ ಎಲ್ಲ ಇನ್ಫಾರ್ಮೇಷನ್ಸು ಕೊಡ್ತಾ ಹೋಗ್ತಾರೆ. ಜಸ್ಟ್ ಇದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಎನಿ ಗ್ರಾಜ್ಯುಯೇಟ್ಸ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಇರುವಂಥವರು ಅದಕ್ಕೆ ನೀವೇನು ಮಾಡ್ಕೋಬಹುದು ಅಂತಂದರೆ ಜಾಯಿನ್ ಆಗ್ಬೋದು. ಜಾಯಿನ್ ಆಗ್ಬಿಟ್ಟು ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್, ನೀವು ಆ್ಯಕ್ಚುಲಿ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂದರೆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಹೋದರೆ ಅಥವಾ NCS.gov.in ಅಲ್ಲಿಗೆ ಹೋದರೆ, ಸೊ ನಿಮ್ಗೆ ಅಲ್ಲಿ ಹೋದರೆ ಅಲ್ಲಿ ಹೋಮ್ಗೆ ಹೋದರೆ ನಿಮಗೆ ನೋಡಿ ಕ್ರಿಯೇಟ್ ವಿಡಿಯೋ ಪ್ರೊಫೈಲ್ ಅಂತಿದೆ. ಜಾಬ್ ಸೀಕರ್ಗೆ ನೀವೇ ವಿಡಿಯೋ ಪ್ರಿಪೇರ್ ಮಾಡಿ ಪ್ರೊಫೈಲ್ನ ಪ್ರಿಪೇರ್ ಮಾಡಿ ಅಲ್ಲಿಗೆ ಕಳಿಸುವಂಥದ್ದಿದೆ. ಇಲ್ಲ ಅಂತಂದರೆ ಸ್ಕಿಲ್ ಬೇಕು ನನಗೆ ಅಂತಂದರೆ ಸ್ಕಿಲ್ ಹೇಳ್ಕೊಡುವಂಥದ್ದಿದೆ, ಅಥವಾ ಆನ್ಲೈನ್ ಜಾಬ್ಸ್ ಯಾವ್ದಾದ್ರು ಇದೆ ಅಂತಂದ್ರೆ ಅದಕ್ಕೆ ನಿಮ್ಗೆ ಹೇಳುವಂತಿದೆ. ನೋಡಿ ಈಗ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಟ್ರೈನಿಂಗ್ಸ್ ಅಂತಿದೆ, ಅಲ್ಲಿ ಹೋಗ್ತಿ. ಅಲ್ಲಿ ಹೋಗ್ತಿದ್ರೆ ಅವ್ರು ಹೇಳ್ತಾರೆ ಬಿಕಾಸ್ ಆಫ್ ದಿ ಕೊರೋನಾ ಈ ತರ ಕೆಲವು ಸ್ಟೇಟ್ಗಳಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗಿದೆ, ಕೆಲವು ಕಡೆಗೆ ಓಪನ್ ಆಗಿದೆ. ಸೊ ಈ ಪೆಂಡಮಿಕ್ ಸಿಚುಯೇಷನಲ್ಲಿ ಈ ಕರೋನಾ ವೈರಸ್ ಹೇಗಿದೆಯಲ್ಲ ಅದು ಗ್ಲೋಬಲ್ ಕ್ರೈಸಿಸ್ ಆಗ್ಬಿಟ್ಟು ಪ್ರತಿಯೊಬ್ಬೊಬ್ರಿಗೂ ತಂದೆ ಆದಂಥ ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂದರೆ ದೇ ಹ್ಯಾವ್ ಟು ವರ್ಕ್. ಸೊ ಹೇಗೆ ವರ್ಕ್ ಮಾಡಬೇಕು? ಫ್ರಮ್ ಹೋಮ್. ಸೊ ಆನ್ಲೈನ್ ಜಾಬ್ಸ್ ಯಾವ್ದಾದ್ರು ಬೇಕು ಅಂತಂದರೆ ದೇ ಕೆನ್ ಗೋ ಫಾರ್ ಆನ್ಲೈನ್ ಜಾಬ್. ಸೊ ಇದು ಸಿಂಪಲ್ ಆಗಿದೆ. ಇದು ಸಿನ್ಸ್ ಇಟ್ ಇಸ್ ಏನದು ಮಿನಿಸ್ಟ್ರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಇರೋದ್ರಿಂದ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಮೋಸ ಆಗತ್ತೆ ಅಂತ ಏನಿಲ್ಲ. ಜೊತೆಗೆ ಎಲ್ಲನೂ ನೀವು ಆನ್ಲೈನಲ್ಲೇ ಮಾಡುವಂಥದ್ದು, ಎಲ್ಲದಕ್ಕೂ ನಿಮ್ಗೆ ಏನಾಗಿರುತ್ತೆ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ನೀವು ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ಳೋದು ಹಂಗಿರುತ್ತೆ. ಸೊ ಹಂಗಾಗಿ ನಿಮಗೆ ಏನು ಬೇಕು ಅದು, ಸ್ಕಿಲ್ ಬೇಕು ಅಂದರೆ ಸ್ಕಿಲ್ ಟ್ರೈನಿಂಗು ಕೊಡ್ತಾರೆ, ಕೌನ್ಸಿಲಿಂಗ್ ಬೇಕು ಅಂದರೆ ಕೌನ್ಸಿಲಿಂಗ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಯಾವ ಥರ ಜಾಬ್ಸ್ ಇದೆ ಅಂತ ಇರುತ್ತೆ. ಸೊ ಅದಕ್ಕೆಲ್ಲನೂ ನೀವೇನು ಮಾಡ್ಕೋಬಹುದು, ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನೋಡಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಇದೆ, ಅದಕ್ಕೆ ಓದ್ಬೋದು. ಅಥವಾ ಅಪ್ಕಮಿಂಗ್ ಜಾಬ್ ಫೇರ್ಸ್ ಎಲ್ಲೆಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಶನ್ಸು ಬರ್ತಾ ಹೋಗುತ್ತೆ. ನೀವೇನು ಮಾಡ್ಕೊಳ್ತಾ ಹೋಗ್ಬೋದು, ನೋಡ್ಕೊಳ್ತಾ ಹೋಗ್ಬೋದು, ಹೇಗೆ ಇರುತ್ತೆ ಅಂತ ನೋಡಿ. ಈ ಥರ ಈಗ ನಿಮಗೆ ಜಾಬ್ ಅದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ತಕ್ಷಣ ನೋಡಿ ಒಟ್ಟು 6 ಪೇಜಸ್ ಇದೆ ಇನ್ಫಾರ್ಮೇಷನು. ಸೊ ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ಸು ನೀವೇನು ಮಾಡ್ಕೋಬೋದು ನೋಡಿ, ಡೈರೆಕ್ಟ್ ಜಾಬ್ ಪೋಸ್ಟಿಂಗ್ಸ್ ಆನ್ NCS. ಸೊ ಡೈರೆಕ್ಟಾಗಿ ಅವರೇನೆ ಪೋಸ್ಟ್ ಮಾಡಿರ್ತಾರೆ, ನಿಮಗೆ ಅಲ್ಲಿ ನೋಡಿಕೊಂಡು ಇದೆಯಾ ಅಲ್ವಾ ಅಂತ ನೋಡ್ಕೋಬೋದು. ನೋಡಿ ಇಲ್ಲಿ ಆಂಡ್ರಾಯ್ಡ್ ಆ್ಯಪ್ ಡೆವಲಪರ್ ಕಮ್ ಮ್ಯಾಡ್ ಅಂತಿದೆ. ಸೊ ಅಪ್ಲೈ ಮಾಡ್ಕೋಬಹುದು, ಅಲ್ಲಿ ಅಪ್ಲೈ ಮಾಡೋದಿದ್ರೆ ಅಪ್ಲೈ ಮಾಡ್ಬೋದು. ಅಥವಾ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನೆಲ್ಲ ಓದ್ಕೋಬಹುದು, ನನ್ನ ಡಿಸ್ಕ್ರಿಪ್ಷನ್ಗೆ ನನಗೆ ಇರೋದಕ್ಕೆ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬಹುದು. ಸೊ ಥೌಸಂಡ್ಸ್ ಆಫ್ ಇದಿದೆ ಜಾಬ್ಸ್ ಇದೆ, ನಾನು ಯಾವ ಜಾಬ್ ನನಗೆ ಸೂಟಬಲ್ ಆಗುತ್ತೆ, ನನಗೆ ಹತ್ರ ಆಗುತ್ತೆ, ಆ ಥರದ್ದು ಪ್ಲಾನ್ ಮಾಡಿಕೊಂಡು ನೀವೇನು ಮಾಡ್ಬೋದಾಗತ್ತೆ, ಅಪ್ಲೈ ಮಾಡ್ಕೋಬಹುದಾಗತ್ತೆ. ಇಲ್ಲ ಅಂತಂದರೆ ಕೀವರ್ಡ್ ನಿಮಗೆ ಯಾವ ಥರ ಜಾಬ್ ಬೇಕು, ನೀವು ಯು ಆರ್
ಗುಡ್ ಅಟ್ ವಾಟ್ ಅಂತ ನಿಮ್ಗೆ ಗೊತ್ತಾಗಿದ್ರೆ ಸೊ ಅದನ್ನ ಇಲ್ಲಿ ಬರೆದ್ರೆ ಸರ್ಚ್ ಮಲ್ಟಿಪಲ್ ಕೀವರ್ಡ್ಸ್ ಬೇಕಾದ್ರೆ ಬರಿಬಹುದು. ಸೊ ಲೊಕೇಶನ್ ಜಾಬ್ ಲೊಕೇಶನ್ ಎಲ್ಲಿದೆ ಅಂತ ನೀವು ಬೇಕಾದ್ರೆ ನೋಡಿ ಆಲ್ ಇಂಡಿಯಾ ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಸೆಲೆಕ್ಟಿವ್ ಲೊಕೇಶನ್ ಅಂತ ಹೇಳ್ತಾರೆ, ಸ್ಟೇಟ್ ಹೇಳ್ಬೋದು ಎಲ್ಲೆಲ್ಲಿದೆ ಅಂತ, ಸ್ಯಾಲ್ರಿ ಯಾವ ತರ ಬೇಕು ನಿಮ್ಗೆ. ಸೊ ಎಲ್ಲಾನು ಆಪ್ಷನ್ಸ್ ನಿಮ್ಗೆ ಅದೇ ಸಾರ್ಟ್ ಔಟ್ ಮಾಡಿ ನಿಮ್ಮ ಪ್ರಕಾರ ಹೇಳ್ತಾ ಹೋಗುತ್ತೆ ನೋಡಿ. ಇಲ್ಲಿ ಸೆಕ್ಟರ್ಸ್ ಯಾವ್ದಿದೆ, ಹೋಟ್ಲ್ ಇದೆಯಾ, ಫುಡ್ ಸರ್ವಿಸ್ ಇದೆಯಾ, ಕೇಟರಿಂಗ್ ಇದೆಯಾ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆಯಾ, ಆಪರೇಷನ್ಸ್ ಇದೆಯಾ, ಎಜುಕೇಶನ್ ಇದೆಯಾ, ಯಾವ ತರ ಬೇಕು ನಿಮ್ಗೆ ಅಷ್ಟು ತರನು ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸೆಕ್ಟರ್ಸ್ ಇದೆ. ಸೊ ನೀವು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಎಷ್ಟಿದೆಯಲ್ಲ ಅದು ಡೈಲಿನ ಮಂತ್ಲಿನ ವೀಕ್ಲಿ ಅದನ್ನ ಹಾಕಬಹುದು. ಆರ್ಗನೈಸೇಷನ್ ಯಾವ ತರ ಬೇಕು, ಗೌರ್ಮೆಂಟ್ ಬೇಕಾ, ಪ್ರೈವೇಟ್ ಬೇಕಾ, ಅದನ್ನು ನೀವು ಇಲ್ಲಿ ನೋಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನದು ಫಂಕ್ಷನ್ ಏರಿಯಾ, ಯಾವ ಏರಿಯಾದಲ್ಲಿ ನೀವು ಫಂಕ್ಷನ್ ಮಾಡಕ್ ಇಷ್ಟಪಡ್ತೀರಾ, ಯಾವ ಸ್ಟೇಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಹಂಗೆ ಫಂಕ್ಷನಲ್ ರೋಲ್ ಏನಿದೆ ಆತರ ನಿಮಗೆ ಬೇಕಾದಂಗೆ ನಿಮ್ದೇ ರೋಲ್ ನ ನೀವೇನ್ ಮಾಡ್ಕೋಬಹುದು, ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ನೀವು ಇದನ್ನ ಜಾಬ್ಗಳನ್ನ ಅಪ್ಲೈ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಇದೆ, ಅಂತ ಕಷ್ಟ ಏನಿಲ್ಲ, ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಅಪ್ಲೈನ ಮಾಡ್ಬೇಕಾಗತ್ತೆ. ಮೋರ್ ಓವರ್ ಈಗ ಹಾಗೆ ಕೆಳಗಡೆಗೆ ಬಂದ್ರೆ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ನಲ್ಲಿ ಎಲ್ಲಾ ಸ್ಟೇಟ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ತಾ ಇದೆ. ಸೊ ಕರ್ನಾಟಕಕ್ಕೆ ಬಂದ್ರೆ ನೋಡಿ 21,420 ವೇಕೆನ್ಸೀಸ್ ಇದೆ ಅಂತ ಅದು ಹೇಳ್ತಾ ಇದೆ. ಸೊ ಅದ್ರ ಮೇಲೆ ಹೊತ್ತಿದ್ರೆ ಇದು ಫುಲ್ ಟೈಮ್ ಇರ್ಬೋದು, ಇದು ಆನ್ಲೈನ್ ಇಲ್ದಲೇ ಇರ್ಬೋದು, ಬಟ್ ನಿಮ್ಗೆ ಇಲ್ಲಿ ಕಂಪ್ಲೀಟ್ಲಿ ಎಲ್ಲಾ ತರದ್ದು ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ನನಗೆ ಏನ್ ಮಾಡಿದೆ ಕರ್ನಾಟಕದಲ್ಲಿ ಹೇಳಿದೆ ಯಾವ್ದಿದೆ ಅಂತ. ಸೊ ಅದೆಲ್ಲ ಏನ್ ಮಾಡ್ತಾ ಹೋಗುತ್ತೆ, ಇಲ್ಲಿ ಜಾಬ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಪ್ರಾಜೆಕ್ಟ್ ಸೈಂಟಿಸ್ಟ್ ಸಿ ಅಂತ ಹೇಳ್ತಾರೆ. ಕಂಪನಿ ಯಾವ್ದು ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮ್ಯಾಟಿಕ್ಸ್ ಅಂಡ್ ರಿಸರ್ಚ್ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಲೊಕೇಶನ್ ಎಲ್ಲಿದೆ, ಬ್ಯಾಂಗ್ಳೂರ್ ಕರ್ನಾಟಕ ಅಂತ ಹೇಳ್ತಾರೆ. ಸ್ಯಾಲ್ರಿ ನಾಟ್ ಸ್ಪೆಸಿಫೈಡ್, ಸ್ಕಿಲ್ ರಿಕ್ವೈರ್ಡ್ ಏನೇನಿದೆ, ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಜಾಬ್ ಡಿಸ್ಕ್ರಿಪ್ಷನ್ ಹೇಳ್ತಾ ಇದ್ದಾರೆ, ಡೇಟಾ ಮ್ಯಾನೇಜ್ಮೆಂಟು, ಅನಾಲಿಸಿಸು, ರಿಪೋರ್ಟ್ ರೈಟಿಂಗು, ನಿಮ್ದಕ್ಕೆ ಏನಿದೆಯಲ್ಲ ಕ್ವಾಲಿಫಿಕೇಶನ್ನು, ನಿಮಗೆ ಏನು ಸ್ಕಿಲ್ ಇದೆಯಲ್ಲ ಆ ಸ್ಕಿಲ್ ಮೇಲೆ ನೀವೇನು ಮಾಡ್ಕೊಳ್ತಾ ಹೋಗ್ಬೋದು, ಇದಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು. ಹಂಗೆ ನೋಡ್ರಿ ಪ್ರಾಜೆಕ್ಟ್ ಸೈಂಟಿಸ್ಟ್ ಬಿ ಅಂತ ಹೇಳ್ತಿದ್ದಾರೆ ನ್ಯಾಷನಲ್, ಅದೇ ಇದಕ್ಕೆ ಅದೇ ತರದ್ದು ನಿಮ್ಗೆ ಜಾಬ್ಗಳು ಎಷ್ಟೊಂದು ಬರ್ತಾ ಇರುತ್ತೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯಾ ಅದ್ರ ಪ್ರಕಾರ ನೀವ್ ಏನ್ ಮಾಡ್ಕೋಬಹುದು ನೋಡಿ, ಟ್ಯಾಕ್ಸ್ ಅನಲಿಸ್ಟ್ ಆಗ್ಬೋದು ಅಥವಾ ಸೇಲ್ಸ್ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗ್ಬೋದು. ಸೊ ನಾನು ಹೇಳಿದ್ನಲ್ಲ ನಿಯರ್ಲಿ 20,000 ಇದಿದೆ ಆನ್ಲೈನ್ ಜಾಬ್ಸ್ಗಳಿವೆ, ನೀವು ಯಾವ್ದು ಬೇಕಾದ್ರೂ ನೋಡ್ಕೊಂಡು ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ತಾ ನೋಡ್ರಿ. ಅಬೌಟ್ 120 ಪೇಜಸ್ ಇದೆ ಅಂತ ಹೇಳ್ತಾರೆ. ಸೊ ನೋಡ್ಕೊಂಡು ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದಕ್ಕೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಕೀವರ್ಡ್ ಹಾಕ್ಬಿಟ್ಟು ನೀವೇ ಇಲ್ಲಿ ಏನ್ ಮಾಡ್ಕೋಬಹುದು, ಸೆಲೆಕ್ಟ್ ಮಾಡ್ಕೋಬಹುದಾಗತ್ತೆ. ಸೊ ಇದ್ರ ಜೊತೆಗೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇದಲ್ದಲ್ಲೇನೆ ಇವ್ ನೋಡಿ ಜಾಬ್ ಸೀಕರ್ ಇದ್ದಾರೆ. ಅಂದ್ರೆ ನಿಮ್ಗೆ ಜಾಬ್ ಬೇಕು ಅಂದ್ರೆ ಹೆಂಗ್ ರಿಜಿಸ್ಟರ್ ಮಾಡ್ಕೊಳ್ಳೋದು, ಎಂಪ್ಲಾಯರ್ ಅಕಸ್ಮಾತ್ ನನಗೆ ಜಾಬ್ ನನಗೆ ಯಾರೋ ಕೆಲಸದವ್ರು ಬೇಕು ಅಂದ್ರೆ ಐ ಕ್ಯಾನ್ ಎನ್ರೋಲ್ ದೇರ್ ಆಲ್ಸೋ. ಲೋಕಲ್ ಸರ್ವಿಸಸ್, ಕೆರಿಯರ್ ಸೆಂಟರ್ಗಳು, ಸೊ ಕೆರಿಯರ್ ಸೆಂಟರ್ ನಿಮ್ಗೆ ಕೆರಿಯರ್ ಬಗ್ಗೆ ಹೇಳಬೇಕು ಅಂದ್ರೆ ಕೆರಿಯರ್ ಸೆಂಟರ್ಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅವರೆಲ್ಲ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಅದು ಅವರೇ ಹೇಳ್ತಾರೆ ಏಜ್ ಇಸ್ ನಾಟ್ ದಿ ಇದು ಅಂತ. ಸೊ ನೋಡಿ ಮಾಡೆಲ್ ಕೆರಿಯರ್ ಸೆಂಟರ್ ಅಂತ ಹೇಳ್ತಾರೆ, ಇಲ್ಲಿ ಕೊಯಂಬತ್ತೂರಲ್ಲಿ ಇರುವಂತದ್ದನ್ನು ಹಾಕಿದ್ದಾರೆ. ಸೊ ನೀವು ಏನ್ ಬೇಕಾದ್ರೂ ಹಾಕ್ಬೋದು ನೋಡಿ. ಕೆರಿಯರ್ ಸೆಂಟರ್ ಹ್ಯಾಂಡ್ ಬುಕ್ ಇದೆ, ಆಮೇಲೆ ಡೀಟೇಲ್ ಯೂಸರ್ ಮ್ಯಾನ್ಯಲ್ ಇದೆ, ಹೇಗೆ ಇದನ್ನ ಅಪ್ಲೈ ಮಾಡ್ಕೋಬಹುದು ಹೇಗೆ ಅಂತ. ಕ್ಯಾಂಡಿಡೇಟ್ ಪ್ರೊಫೈಲ್, ಅಕಸ್ಮಾತ್ ನಾನು ಎಂಪ್ಲಾಯರ್ ಆದ್ರೆ ಕ್ಯಾಂಡಿಡೇಟ್ ಪ್ರೊಫೈಲ್ ಹೆಂಗ್ ಮಾಡ್ಬೇಕು, ಕ್ರಿಯೇಟ್ ಎ ಜಾಬ್ ಫೇರ್ಸ್ ಅಂಡ್ ಈವೆಂಟ್ಸ್ ಮಾಡ್ಬೋದು, ಗೈಡ್ಲೈನ್ಸ್ ಇದೆ, ಲಿಸ್ಟ್ ಆಫ್ ಮಾಡ್ರಲ್ ಕೆರಿಯರ್ ಸೆಂಟರ್ಸ್ ಏನಿದೆ ರಿಜಿಸ್ಟರ್ ಮಾಡ್ಕೋಬಹುದು. ಎವ್ರಿ ಡೇ ನಿಮ್ಗೆ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ, ಎವ್ರಿ ಡೇ ನಿಮ್ಗೆ ನಿಮ್ದು ಪ್ರೊಫೈಲ್ ಪ್ರಕಾರ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಇಮೇಲ್ ಬರ್ತಾ ಹೋಗುತ್ತೆ. ಸೊ ನೋಡ್ಕೊಂಡು ನಿಮ್ಗೆ ಏನ್ ಬೇಕು, ನೀವು ಏನ್ ಕಲಿಬೇಕಲ್ಲ, ಸೊ ಗೌರ್ಮೆಂಟ್ ಈಸ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್, ಅದನ್ನ ನಾವೇನ್ ಮಾಡ್ಕೋಬೇಕಾಗತ್ತೆ, ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅಥವಾ ಏನೇನು ಕೌನ್ಸಿಲಿಂಗ್, ಐ ಹ್ಯಾವ್ ಎ ಲಾಟ್ ಆಫ್ ಪ್ರಾಬ್ಲಮ್, ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ, ನಾನು ಹೈಯರ್ ಎಜುಕೇಶನ್ ಹೋಗ್ಬೇಕಾ, ಜಾಬ್ಗೆ ಹೋಗ್ಬೇಕಾ, ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಏನು ಅಂತಂದ್ರೆ ಕೌನ್ಸಿಲರ್ಸ್ ಇರ್ತಾರೆ, ವೈಡ್ ಕೆರಿಯರ್ ಆಪ್ಷನ್ಸ್ ಅಂಡ್ ಟೈಮ್ಲಿ ಗೈಡೆನ್ಸ್. ಸೊ ನಾನು ಇದು ಮುಗಿಸಿದೀನಿ, ನನಗೆ ಏನಿದೆ ಹೇಗೆ ಗೊತ್ತಾಗತ್ತೆ, ಆ ಥರದ್ದು ನೀವು ಅವ್ರ ಹತ್ರ ಕೇಳ್ಕೋಬಹುದು ನೋಡಿ. ಅದಕ್ಕೆ ಕೌನ್ಸಿಲರ್ ಹ್ಯಾಂಡ್ ಬುಕ್ ಇರುತ್ತೆ. ಕೌನ್ಸಿಲಿಂಗ್ ಅಂದ ತಕ್ಷಣ ಏನೋ ಪ್ರಾಬ್ಲಮ್ ಇದ್ದವರಷ್ಟೇ ಹೋಗ್ಬೇಕು ಅಂತಲ್ಲ, ನನಗೆ ಏನೋ ಒಂದು ಈಗ ನಾನೇ ಡೈಲಮ, ನನಗೆ ಡ್ಯುಯಾಲಿಟಿ ಇದೆ, ಇದಕ್ಕೆ ಹೋಗ್ಬೇಕಾ ಅದಕ್ಕೆ ಹೋಗ್ಬೇಕಾ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಏನ್ ಮಾಡ್ಕೋಬಹುದು ನೋಡಿ, ಯು ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಸ್ಕಿಲ್ ಪ್ರೊವೈಡರ್ ಇರ್ಬೋದು, ಫೈಂಡ್ ದಿ ನ್ಯೂ ಶೆಡ್ಯೂಲ್ಸ್ ಇರ್ಬೋದು. ಹಾಗೆ ನೋಡಿ ಟೋಲ್ ಫ್ರೀ ನಂಬರ್ ಇದೆ ಇದು, ಇಲ್ಲಿಗೆ ನೀವೇನ್ ಮಾಡ್ಕೋಬಹುದು, ರಿಜಿಸ್ಟರ್ ಆಗ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ಸ್ ಗಳು ನೀವು ತಗೊಳ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ ಸ್ಕಿಲ್ ಪ್ರೊವೈಡರ್, ನಿಮ್ಗೆ ಸ್ಕಿಲ್ ಕೊಡೋರು ಇದ್ರೆ ಅಂತಂದ್ರೆ ಸ್ಕಿಲ್ ಪ್ರೊವೈಡರ್ ಬೇರೆ ಅವರು ಇರ್ತಾರೆ. ಸೊ ನನ್ಗೆ ಇಂಥ ಸ್ಕಿಲ್ ಕೊಡ್ತಾರೆ ಅಂತಂದ್ರೆ ಅವರೇ ಕೊಡ್ತಾರೆ ಸ್ಕಿಲ್, ಆ ಸ್ಕಿಲ್ನ ತಗೋಬಹುದು. ಫೈಂಡ್ ಎ ಕೆರಿಯರ್ ಸೆಂಟರ್ ಎಲ್ಲಿದೆ ಅಂತ, ಆಮೇಲೆ ಸ್ಕಿಲ್ ಪ್ರೊವೈಡರ್ ಹ್ಯಾಂಡ್ ಬುಕ್ ಇದೆ, ಡೀಟೇಲ್ ಯೂಸರ್ ಮ್ಯಾನ್ಯಲ್ ಇದೆ. ಅವ್ರು ಹೇಳ್ತಾರೆ ಇಟ್ ಇಸ್ ನೆವರ್ ಟೂ ಲೇಟ್ ಟು ಲರ್ನ್ ಸಮಥಿಂಗ್ ನ್ಯೂ ಅಂತ ಹೇಳ್ತಾರೆ ನೋಡಿ. ಎಲ್ಲ ಏಜ್ ಆಗಿರೋರು ಬರ್ತಾ ಇದಾರೆ. ಸೊ ಯಾವ್ದೋ ಹೊಸದು ಕಲಿಬೇಕು, ಈಗ ಯಾವ್ದೋ ಒಂದು ಹೊಸದು ಬೂಮಿಂಗ್ ಅಲ್ಲಿದೆ, ಸೊ ಆ ಸ್ಕಿಲ್ ನಾನು ಕಲ್ತ್ಕೋಬೇಕು, ನನಗೆ ಎಲ್ಲೋ ಹೆಲ್ಪ್ ಆಗತ್ತೆ ಅಂತ ಅನ್ಸುತ್ತೆ. ಇದೆಲ್ಲ ಫ್ರೀ ಆಗಿ ಮಾಡ್ತಾರೆ.
ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ನಾನು ಹೇಳಿದ್ದೇನು ಅಂದ್ರೆ ಪಾರ್ಟ್ ಟೈಮ್ ಅಥವಾ ಆನ್ಲೈನ್ ಜಾಬ್ಗೂ ನೀವು ಇದರಲ್ಲಿ ಅಪ್ಲೈ ಮಾಡ್ಕೋಬಹುದು. ಆ ರೀತಿಯಾಗಿ ಬೇರೆ ಬೇರೆ ಬೇಕಾದಷ್ಟು ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ ಇನ್ಫಾರ್ಮೇಶನ್ಸ್ಗಳು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಆರ್ಗನೈಸೇಷನ್ ಹೆಂಗಿದೆ, ಟ್ರೈನಿಂಗ್ ಹೇಗಾಗತ್ತೆ, ಅದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗುತ್ತೆ. ಸೊ ಇದನ್ನ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ, ಲಾಗಿನ್ ಆಗ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಹಾಕೊಟ್ರೆ, ಸೊ ನಿಮ್ದು ಎಲ್ಲಾನು ಕೊಟ್ರೆ ನಿಮ್ಗೆ ಏನಕ್ಕೆ ಬೇಕು, ಕೌನ್ಸಿಲರ್ ಬೇಕೋ, ಏನ್ ಬೇಕು ಅಂತ ಹೇಳಿ ಏನ್ ನೋಡ್ಬೇಕು ಅಂತ ಅನ್ಸುತ್ತೋ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ, ಸೊ ಎವ್ರಿ ಡೇ ಯು ವಿಲ್ ಗೆಟ್ ಅನ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ನಿಮ್ದು ಡಿಸೈಡ್ ಮಾಡ್ಕೊಳಕ್ಕೆ ಈಸಿ ಆಗತ್ತೆ. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಇದು ಯಾವುದು ಅಂತಂದ್ರೆ NCS ಅಂತ ಹೇಳ್ತೀವಿ, NCS.gov.in ಅಂತ. ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸು ಸಿಗ್ತಾ ಹೋಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.